ಅಜ್ಜಿ ನಿಮ್ಮ ಜೊತೆ ಮಾತಾಡ್ಬೇಕು ಅನಿಸ್ತದೆ ತುಂಬ ನಂಗೆ. ಬಟ್ ಏನು ಗೊತ್ತಾ ನನಗೆ, ಪ್ರೀತು ಫಸ್ಟ್ ಕೇಳ್ಬಿಟ್ಟಿನಿ. ಪ್ರೀತು, ಒಬ್ಬ ಡೈರೆಕ್ಟರ್ ಆಗಿ ಇಂಥವು ಸಾಕಷ್ಟು ಸಿನಿಮಾಗಳಲ್ಲಿ ಇನ್ಸಿಡೆಂಟ್ ನೀವು ನೋಡಿರ್ತೀರಿ, ಮಾಡಿರ್ತೀರಿ, ಯಾಕಂದರೆ ನನಗೆ ಈ ವಿಜಯ್ ಕತೆ ಹೇಳಿದಾಗ ಏನು ಅವ್ರನ್ನ ನೋಡಿದ ತಕ್ಷಣ, ಇವ್ರ ಇಂಟ್ರಾಕ್ಷನ್ ನೋಡಿದ ತಕ್ಷಣ, ಅವ್ರು ಮಾತಾಡಿದ ಮಾತೆಲ್ಲ ಕೇಳಿ ತುಂಬ ಎಮೋಷನಲ್ ಆದೆ. ಯಾಕಂದರೆ ನಾವು ತಿಂಗಳಾನ್ಗಟ್ಟಲೆ ಸ್ಕ್ರಿಪ್ಟಿಗೆ ಏನಾದರೂ ಟ್ರೈ ಮಾಡ್ತಾ ಇರ್ತೀವಿ, ಹಿಂಗೆ ಬರೀಬೇಕು ಹಂಗೆ ಬರೀಬೇಕಂತ. ಬಟ್ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಇವತ್ತು ಟಚ್ ಆಯ್ತು ನನಗೆ. ಎಲ್ಲೂ ಫೇಕ್ ಇಲ್ಲ, ಎಲ್ಲ ನ್ಯಾಚುರಲ್ಲು ಅವ್ರು ಮಾತಾಡಿದ್ದು. ಆಮೇಲೆ ವಿಜಯ್ ಎಮೋಷನಲ್ ಆಗಿದ್ದು, ಐ ಆಮ್ ರಿಯಲಿ ಎಕ್ಸೈಟೆಡ್. ಆ್ಯಂಡ್ ನಾನು ಇವತ್ತು ವಿಜಯ್ ಜೊತೆ ಈ ಸಿಚುವೇಷನ್ ಇದ್ದೀನಿ ಅಂತ ತುಂಬ ಖುಷಿ ಆಗ್ತದೆ. ನನಗೂ ಅಷ್ಟೇ ಖುಷಿ ಆಗ್ತದೆ. ಸೊ ವಿಜಯ್, 20 ವರ್ಷದ ನಂತರ ನೀವು ಭೇಟಿಯಾದ್ರಿ, ನಿಮ್ಮ ಅತ್ತಿಗೆ, ನಿಮ್ಮ ಅಣ್ಣ, ಅವರೆಲ್ಲ ಕುಟುಂಬನ ಅವ್ರ ಜೊತೆ ಮಾತಾಡಿದ್ರಿ, ಹೇಗೆ ಅನಿಸ್ತು ನಿಮಗೆ? ನಮ್ಮ ಅಪ್ಪ ಅಮ್ಮನಿಗೆ ಸಾರ್ಥಕ ಆಗಿದ್ರೆ ಸಾಕು. ಅಪ್ಪ ಅಮ್ಮ ಯಾವಾಗಲೂ ಹೇಳೋರು ಏನೇನು ಲೈಫಲ್ಲಿ ನಾನು ಅಚೀವ್ ಮಾಡಿಲ್ಲ 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 ಅಂತ. ನನ್ನ ತಾಯಿ ತಂದೆಗೆ ಆಸೆ ಖುಷಿಯಾದರೆ, ನನ್ನ ಫ್ಯಾಮಿಲಿ ಖುಷಿಯಾದರೆ, ನನ್ನ ಬೆಳೆಸ್ದಂಥ ನಮ್ಮ ಅಕ್ಕ, ನಮ್ಮ ಭಾವದಿರು ಇಬ್ಬರು ಇದ್ದಾರೆ, ಅವರೆಲ್ಲ ನನ್ನ ಬೆಳೆಸಿದ್ರು. ಆಮೇಲೆ ಇವತ್ತು ಇಡೀ ಜನತೆ ನನ್ನ ಬೆಳೆಸಿದೆ, ಅದು ಅವ್ರಿಗೆಲ್ಲ ಖುಷಿಯಾದರೆ ಸಾಕು. ಅಂದರೆ ಪ್ರತಿಯೊಬ್ಬ ಮನುಷ್ಯನೂ ತಾನೇನಾರ ಬದುಕಬೇಕು ಅನ್ನೋ ಹಠ ಇದ್ದರೆ, ಅವನಿಗೆ ಸಾಧನೆ ಮಾಡೋ ಛಲ ಇದ್ದರೆ, ಕಾಯೋದು ತಾಳ್ಮೆ ಅನ್ನೋದು ತುಂಬ ಉಪಯೋಗ ಆಗುತ್ತೆ ಅನ್ನೋದಕ್ಕೆ ಇದೊಂದು ರಿಯಲ್ ಎಕ್ಸಾಂಪಲ್. ನನ್ನ ತಾಯಿ ತಂದೆ ಖುಷಿಯಾಗಿದ್ದ ಸಾಕು. ವಯಸ್ಸಾಗಿರೋ ಕಾಲದಲ್ಲಿ ನನ್ನ ತಾಯಿ ತಂದೆ ಇದನ್ನು ಖುಷಿ ಪಡಬೇಕು. ಎಸ್ಪೆಷಲಿ ನಿಮ್ಮ ಇವ್ರು ಮಾತಾಡಿದ್ದು, ನಮ್ಮ ದೊಡ್ಡಪ್ಪ ನೋಡಿದ್ದು, ಆಮೇಲೆ ನಮ್ಮ ಅತ್ತಿಗೆ ಅವರು ಅವರು ಲೈಕ್ ಅವರು ಯು ಎಸ್ ಅವರು ಆದರೂ ಕೂಡ ಸಿನಿಮಾ ನೋಡಿ ನನಗೆ ಹಾರ್ಟ್ ಟಚ್ ಆಯಿತು. ಭಾಷೆ ಗೊತ್ತಾಗದೆ ಕೂಡ ನನಗೆ ಹಾರ್ಟ್ ಟಚ್ ಆಯಿತು. ನಾನು ಹತ್ಬಿಟ್ಟೆ ಅಂದ್ರಲ್ಲ, ನನಗೆ ಸಾಕು. ಅದ್ರಲ್ಲಿ ಇವತ್ತು ದುನಿಯಾ ತೋರಿಸಿದ್ರೆ ಜಗತ್ತಲ್ಲಿರೋ ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಆಗುತ್ತೆ ಅಂತ ಇವತ್ತು ಪ್ರೂವ್ ಮಾಡಿದ್ರು. ಎಸ್, ಅಂದರೆ ಜಗತ್ತಲ್ಲಿ ಯಾರೇ ಇರಲಿ ಫೀಲಿಂಗ್ಸ್ ಎಮೋಷನ್ಸ್ ಒಂದೇ ಅಂತ ಮತ್ತೊಂದು ಸಲ ಪ್ರೂವ್ ಆಗುತ್ತೆ. ಮತ್ತೊಂದ್ಸಲ ಪ್ರೂವ್ ಆಗುತ್ತೆ. ನಮ್ಗೆ ಅದೊಂದು ದೊಡ್ಡ ಖುಷಿ ವಿಷಯ. ಆಮೇಲೆ ನನ್ನ ತಾಯಿ ತಂದಾಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ನನ್ನ ತಂದೆ ಹೊಡೆದು ಬಡಿದು, ನಮ್ಮ ಭಾವದಿರೆಲ್ಲ ಹೊಡೆದು ಬಡಿದು ನನ್ನ ಬೆಳೆಸಿದ್ದಕ್ಕೆ ಇವತ್ತು ಸಾರ್ಥಕ ಆಯಿತು. ನಿಜ ಹೊಡೆದು ಬಡ್ದನ್ನ ಬೆಳೆಸಿದ್ದ ನಿಮಗೆ? ಹೌದು, ನಾನು ಹೇಳಿದ ಮತ್ತೆ ಕೇಳ್ತಾ ಇರಲಿಲ್ಲ ಸರ್. ಓಕೆ, ಯಾಕೆ ಹಂಗಿದ್ರಿ ಬಿಜಿ ನೀವು? ಇಲ್ಲ, ಇಲ್ಲ, ನಮ್ಮನೇಲಿ ನಮ್ಮಮ್ಮ ಬೈಯೋರು, ಅದು ಯಾವ ನಕ್ಷತ್ರದಲ್ಲಿ ಹುಟ್ಬಿಟ್ಟು ನೀನು ಮೂಲ ನಕ್ಷತ್ರದ ನನ್ನ ಮಗ, ನೀನು ಉದ್ಧಾರನೇ ಆಗಲ್ಲ ನೀನು. ನಮ್ಮ ಅಪ್ಪ ಒಡೆಯೋರು ಆರಿಸಿ ಬಿಸಾಕೋರು, ಅವ್ರ ಮುಂದೆ ಹಿಂಗೆ ಆದ್ನಲ್ಲ ಇವತ್ತು, ನಂಗೆ ಅದೇ ಖುಷಿ ವಿಷಯ. ಅದರಲ್ಲೂ ಜಾನಿ ಸಕ್ಸಸ್ ಆಗಿರೋದು, ಜಾನಿ ಅಂದ್ರೆ ಅದರಲ್ಲಿ ನೋಡಿ ಇಂಗ್ಲೀಷ್ ಪ್ರಯತ್ನ ಪಟ್ಟಿದ್ದೀನಿ, ಇಂಗ್ಲೀಷ್ ಮಾತಾಡೋಕೆ ಬರೆದಿರೋ ತರ. ಯು ಟ್ರೈಡ್ ಯುವರ್ ಬೆಸ್ಟ್, ಯು ನೋ, ಐ ಟ್ರೈಡ್ ಮೈ ಬೆಸ್ಟ್ ಯು ನೋ. ಎಸ್ ಮ್ಯಾಮ್. ಆಕ್ಚುಲಿ ನಾನು ನಾನು ತುಂಬ ನಿಮಗಿನ್ನ ಜಾಸ್ತಿ ಓದಿದ್ದೀನಿ ಏನೋ ಗೊತ್ತಿಲ್ಲ, ತಪ್ಪು ತಿಳ್ಕೊಬೇಡಿ. ಲೈಕ್ ಅದೇ 3 ಮಂತ್ಸ್ ರ್ಯಾಪಿಡಿಕ್ಸ್ ಇಂಗ್ಲೀಷ್ ಕೋರ್ಸ್ ಅಂತ ಒಂದು ಪುಸ್ತಕ ಓದಿದ್ದೀನಿ. ಯಾಕಂದರೆ 25 ವರ್ಷ ಇಂಗ್ಲೀಷ್ ಓದೋದು ಒಂದೇ, 24 ಅಕ್ಷರದಲ್ಲಿ ಮಾತಾಡೋದು ಒಂದೇ, 27 ಅಕ್ಷರದಲ್ಲಿ. ಹಂಗೆ ನನಗೆ ತುಂಬ ಟಚ್ ಆಗ್ಬಿಟ್ಟಿದ್ದೀನಿ ಇವತ್ತು ನನ್ನ ಹಾರ್ಟಿಗೆ ಆ ವಿಷಯ. ನಾನು ಇಷ್ಟು ಮಟ್ಟಕ್ಕೆ ಬೆಳೆದಿದ್ದೀನಿ ಅಂತ ನನ್ನ ಹೆಂಡತಿ ಖುಷಿ, ನನ್ನ ಮಕ್ಕಳಿಗೆ ಖುಷಿ. ನನ್ನ ಹೆಂಡತಿ ಯಾವಾಗಲೂ ಹೇಳೋಳು, ಏನೋ ನಾನು ಮಾಡಿ ಸಾಯಿ, ನೀನು ಹಿಂಗೆ ಇರಬೇಡ ಕರಿ ನನ್ನ ಮಗನೇ ಅಂತ. ಇವತ್ತೇನೋ ಮಾಡಿದ್ದೀನಿ, ಇದು ನನ್ನ ಹೆಂಡತಿ ನೋಡ್ತಾ ಇದ್ರೆ ಅವಳು ತುಂಬ ಖುಷಿ ಪಡಲಿ. ಇದನ್ನು ಬದುಕೋರಿಗೆ ಏನೋ ಒಂದು ಚಾಲೆಂಜ್ ಆಗಿರಬೇಕು. ಅದಕ್ಕೆ ಇವತ್ತು ನಾನು ಇವತ್ತಿನ ಈ ಮಟ್ಟಿಗೆ ಇಷ್ಟು ದೊಡ್ಡ ಡೈರೆಕ್ಟ್ರ್ ಇವತ್ತು ನನಗೆ ಸಕ್ಸಸ್ ತಂದುಕೊಟ್ಟಿರೋ ಡೈರೆಕ್ಟ್ರ್ ನನಗೆ ಅಫ್ಕೋರ್ಸ್ ನನಗೆ ಸಕ್ಸಸ್ ಇರಲಿಲ್ಲ, ನಂಗೆ ತಂದ್ಕೊಟ್ಟಿದ್ದು ಪ್ರೀತು. ಇವತ್ತು ಪ್ರೀತುವಿಂದ ಇದೆಲ್ಲ ಮಾಡೋಕ್ಕೆ ಸಾಧ್ಯ ಆಯಿತು. ಇದು ಗಿವ್ ಆ್ಯಂಡ್ ಟೇಕು, ನನಗೂ ಸಕ್ಸಸ್ ಸಿಕ್ಕಿ ಜಾಯ್ನಿ, ಐ ಶುಡ್ ಬಿ ಥ್ಯಾಂಕ್ಫುಲ್ ಟು ವಿಜಿ. ನನಗೆ ಒಂದ್ಸಲ ಅನಿಸುತ್ತೆ ಅಂದರೆ ನಾವು ರಿಯಲ್ ಲೈಫಿಂದ ಈಗ ಇನ್ಸ್ಪೈರ್ ಆಗೋದಂತ ಇರುತ್ತಲ್ಲ, ಬಹುಶಃ ವಿಜಿದು ಲೈಫ್ ಸ್ಟೋರಿನೇ ಒಂದು. ಡೆಫಿನೆಟ್ಲಿ ಡೆಫಿನೆಟ್ಲಿ, ಯಾಕಂದ್ರೆ ಎಷ್ಟು ಎಮೋಷನ್ಸ್ ಇದೆ, ಎಷ್ಟು ಏನಂತಾರೆ ಸ್ಟ್ರಗಲ್ ಇದೆ ಇದರಲ್ಲಿ, ಫ್ರಸ್ಟ್ರೇಷನ್. ಯಾಕೆಂದರೆ ಇವರೆಲ್ಲ ಬಂದರು ಫಂಕ್ಷನ್ಗೆ, ಅಥವಾ ಇವ್ರು ಬರ್ತಿದ್ದೆ ರೇರ್ ಇಂಡಿಯಾಗೆ, ಇವ್ರು ಬಂದರು ಅಂದಾಗ ನಮ್ಮ ಅಪ್ಪ ಅಮ್ಮ ಮೀಟ್ ಮಾಡೋಕ್ಕೆ ಹೋಗೋರು, ಬಂದು ನೋಡ್ತೀಯ ಅನ್ನೋರು. ನನ್ನ ಅಪ್ಪಂಗೆ ಹೇಳ್ತಿದ್ದೆ, ಇಲ್ಲ ನನಗೆ ನೀನು ಬೈದಿದ್ಯಾ, ಒಂದು ದಿವಸ ನಾನು ಏನಾದರೂ ಅಚೀವ್ ಮಾಡ್ತೀನಿ, ಅಚೀವ್ ಮಾಡ್ಬಿಟ್ಟು ಅವ್ರ ಮುಖ ತೋರಿಸ್ತೀನಿ ಅಂತಿದ್ದೆ. ನಮ್ಮಪ್ಪ, ನೀನು ಅಚೀವ್ ಮಾಡೋದು, ನೀನು ಹೋಗಿ ಅವ್ರನ್ನ ನೋಡೋದು, ನಿನ್ನ ಯೋಗ್ಯತೆ ನೋಡಲೇ ಏನು ಮಾತಾಡ್ತಾನೆ ನೋಡಿ, ನನ್ನ ಮಗನ ಪರಕೆಯಲ್ಲಿ ಅನ್ನೋರು. ಅಂತವನು ಇವತ್ತು ನಾನು ಅವ್ರು ಮೀಟ್ ಮಾಡೋಕ್ಕಾಗಿದ್ದೀನಿ ಅಂದರೆ ಆ್ಯಪ್ಸ್ ಆಫ್ ನನಗೆ ಖುಷಿ ಪಡ್ತೀನಿ. ಸಿಸ್ಟರ್ ಒಂದು ಪಾಯಿಂಟ್ ಹೇಳಿದ್ದು ನಂಗೆ ತುಂಬ ಖುಷಿ ಆಯಿತು. ಅವ್ರವ್ರ ಫೀಲ್ಡಲ್ಲಿ ಒಂದು ಸ್ಟ್ರಗಲ್ ಇರಬೇಕು, ಒಂದು ಫೋಕಸ್ ಇರಬೇಕು, ಒಂದು ಆ್ಯಂಬಿಷನ್ ಇರಬೇಕು. ನಾನು ನಮ್ಮ ಫೀಲ್ಡಲ್ಲಿ ದೊಡ್ಡ ಡಾಕ್ಟರ್ಸ್ ಆಗಿದ್ದೀವಿ, ಇನ್ನು ಆರ್ಟ್ ಫೀಲ್ಡಲ್ಲಿ ದೊಡ್ಡ ಹೀರೋ ಇದೆ. ಸೊ ವೆರಿ ಹ್ಯಾಪಿ ಅಂತ ಅವ್ರು ಹೇಳಿದ ಪಾಯಿಂಟ್ ತುಂಬ ಖುಷಿ ಆಯ್ತು ನನಗೆ. ವಿಜಯ್, ನಾವು ಕೂಡ ಏನು ಗೊತ್ತಾ, ನಾನು ಈಗ ಫಾರ್ ಎಕ್ಸಾಂಪಲ್ ನಾನೊಬ್ಬ ಆ್ಯಂಕರ್ ಆಗಿ ಸಿನಿಮಾದ ಜೊತೆ ಮಾತಾಡ್ತಾ, ಯೂಶ್ವಲಿ ಸಿನಿಮಾಗಳ ಬಗ್ಗೆ ಮಾತಾಡ್ತಿರ್ತೀವಿ, ಸಿನಿಮಾದಲ್ಲಿರೋ ಫೀಲಿಂಗ್ಸು, ಇಮೋಷನ್ಸು ಹೇಗೆ. ಈಗ ನಿಮಗೆ ಮಧ್ಯಾಹ್ನ ಭೇಟಿಯಾದ, ಸಂಜೆ ಭೇಟಿಯಾದ, ನಿಮ್ಗೆ ಹೇಳ್ತಾ ಇದ್ದೆ ನಾನು ನನಗೇನು ಇಷ್ಟ ಆಯಿತು, ಯಾವ್ದು ಇನ್ನೂ ಚೆನ್ನಾಗಿ ಮಾಡ್ಬೋದು ಇದೆಲ್ಲ ಹೇಳ್ತಾ ಇದ್ದೆ. ಸೊ ಬಟ್ ನನಗೂ ರಿಯಲ್ ಲೈಫಲ್ಲಿ ಪ್ರೀತು ಹೇಗೆ ಗೊತ್ತಿರಲ್ಲ, ಸ್ವಲ್ಪ ಮಟ್ಟಿಗೆ ಗೊತ್ತಿರುತ್ತೆ. ವಿಜಯ್, ನಂಗೆ ಇವತ್ತು
ವಿಜಯ ನಿಜವಾದ ಮುಖ ಗೊತ್ತಾಯ್ತು ಅನ್ಕೋತೀನಿ. ನನಗೆ ವಿಜಯ್ ಗೊತ್ತಾಗ್ತಾ ಇರ್ತಾನೆ ಅವಾಗವಾಗ, ಏನೇನೋ ಹೇಳ್ತಿರ್ತಾರೆ ಅವಾಗವಾಗ. 20 years ಪೆಂಟ್ ಅಪ್ ಎಮೋಷನ್ಸ್ ಅಂತಲ್ಲ ಆ ಥರ ಇವತ್ತು ಹೊಸದಾಗಿ ಒಂದು ಬಂತು. ನಾನು ಅದನ್ನೆಲ್ಲವನ್ನೂ ನನ್ನ ಫ್ಯಾನ್ಸ್ಗೆ, ನನ್ನ ಯಾರು ಪ್ರೀತಿ ಮಾಡ್ತಾ ಇದ್ದಾರೆ ಇಡೀ ಕರ್ನಾಟಕ ಜನತೆಗೆ, ಅವ್ರಿಗೆಲ್ರಿಗೂ ಈ ವಿಷಯನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನೇನೋ ಕೆಟ್ಟೋದೆ, ಆಮೇಲೆ ನಾನು ಉದ್ಧಾರ ಆಗಬೇಕು ಅನ್ನೋ ಹಠ ಮಾಡಿದೆ. ಯಾರೋ ಇವ್ರಿಗೆ ನನ್ನ ಈ ಸ್ಟೋರಿ ಕೇಳಿ, ನನ್ನ ವಿಷಯ ಕೇಳಿ, ಇನ್ಯಾರೋ ನಂತರ ಉದ್ಧಾರ ಆಗಲಿ, ಎಲ್ಲರೂ ನಂತರ ಆಗಲಿ ಅನ್ನೋ ಒಂದು ಆಸೆ ನನಗೆ. ಎಲ್ರಿಗೂ ಅವ್ರಿಗೆಲ್ಲ ಇನ್ಸ್ಪಿರೇಷನ್ ಆಗಲಿ, ಹೆಣ್ಮಕ್ಳಿಗೆ, ಗಂಡು ಮಕ್ಕಳಿಗೆ, ಸ್ಟೂಡೆಂಟ್ಸ್ಗೆ ಇನ್ಸ್ಪಿರೇಷನ್ ಆಗಿ ಅವರು ಕೂಡ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅನ್ನೋ ಆಸೆ ನನಗೆ ಯಾವಾಗಲೂ. ಅದಕ್ಕೋಸ್ಕರ ನಾನು ಯಾವತ್ತೂ ಇಂಥ ಇನ್ಸಿಡೆಂಟ್ಸ್ನ ಟಿ ವಿ ಮೂಲಕನೇ ಹಂಚ್ಕೋತೀನಿ. ಬ್ಯೂಟಿಫುಲ್ ಬ್ಯೂಟಿಫುಲ್ ಕಡೆ ವಿಜುವಲಿ ನೋಡಿದಾಗ ನಾನು ಹಿಂಗೆ ಮಾಡಬೇಕಪ್ಪ ಅಂತ ಅನ್ಸುತ್ತೆ. ಖಂಡಿತ.